ಹಲೋ ಗೈಸ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ವಾಗ್ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಇದೇ ಆಯಿತು. ಯಾವಾಗ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇಬ್ಬರು ಕೂಡ ಔಟ್ ಆದರು, ಆ ಒಂದು ಟೈಮಲ್ಲಿ ಇಬ್ಬರೂ ಕೂಡ ಮಾತಾಡ್ತಾ ನಿಂತಿದ್ರು, ವಾಗ್ವಾದ ಕೈ ತೋರಿಸಿ ಮಾತಾಡ್ತಾಯಿದ್ರು. ಇದೀಗ ಮತ್ತೊಮ್ಮೆ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಅವರಿಗೆ ಮಾಡಿದ್ದಾರೆ. ಸಿಚುವೇಶನ್ ನೋಡೋದಾದರೆ ವಾಷಿಂಗ್ಟನ್ ಸುಂದರ್ ಅವರು ಬೌಲಿಂಗ್ ಮಾಡ್ತಿದ್ರು, ಆಗ ಒಂದು ಡಿ ಆರ್ ಎಸ್ ರಿಕ್ವೈರ್ಮೆಂಟ್ ಇತ್ತು. ಆ ಒಂದು ಟೈಮಲ್ಲಿ ಸೂರ್ಯ ಅವರು ಡಿ ಆರ್ ಎಸ್ ಮಾತಾಡ್ತಿದ್ರು ಯಾರ ಹತ್ರ, ವಾಷಿಂಗ್ಟನ್ ಸುಂದರ್ ಹತ್ರ. ಆಗ ಹಾರ್ದಿಕ್ ಪಾಂಡ್ಯ ಅವ್ರು ಹೇಳಿದ್ರು, ಸೂರ್ಯ ಹತ್ರ ಬಂದು ನಾನು ಕ್ಯಾಪ್ಟನ್ನು, ನಾನು ಮಾತಾಡ್ತೀನಿ ಅಂತ. ಅದು ಸ್ವಲ್ಪ ಫನ್ನಿಯಾಗಿತ್ತು ಕೂಡ, ಜೊತೆಗೆ ಕೈ ತೋರಿಸಿ ಮಾತಾಡಿದ್ರು. ಅಲ್ಲಿ ಸ್ವಲ್ಪ ಇಬ್ಬರು ಕೂಡ ಬೇಜಾರು ಮಾಡಿಕೊಂಡ್ರು. ಸೂರ್ಯಕುಮಾರ್ ಯಾದವ್ ಅಂತೂ ಇದ್ದಿದ್ದು ಬೇಜಾರು ಮಾಡಿಕೊಂಡ್ರು. ಯಾಕೆ ಬೇಜಾರು ಮಾಡ್ಕೊಂಡ್ರಪ್ಪ ಅಂದರೆ, ಪ್ರಮುಖ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರು, ಜೊತೆಗೆ ಇವತ್ತಿನ ಪಂದ್ಯಕ್ಕೆ ಇವರೇ ವೈಸ್ ಕ್ಯಾಪ್ಟನ್. ಈ ಒಂದು ಸೀರೀಸ್ಗೆ ವೈಸ್ ಕ್ಯಾಪ್ಟನ್ನು, ಕ್ಯಾಪ್ಟನ್ನು ಜೊತೆಗೆ ಬೌಲರ್ ಮೂರು ಜನ ಕೂಡ ಡಿಸ್ಕಸ್ ಮಾಡಬೇಕಾಗಿತ್ತು. ಅಲ್ಲಿ ಮೂರು ಜನ ಕೂಡ ಡಿಸ್ಕಸ್ ಮಾಡ್ತಾ ಇರಲಿಲ್ಲ, ಹಾರ್ದಿಕ್ ಪಾಂಡ್ಯನ ಬಿಟ್ಟು ಡಿಸ್ಕಸ್ ಮಾಡ್ತಿದ್ರು. ಆಗ ಹಾರ್ದಿಕ್ ಪಾಂಡ್ಯ ಅವರು ಬಂದು ಹೇಳಿದ್ರು, ನಾನು ಕ್ಯಾಪ್ಟನ್, ನಾನು ತೀರ್ಮಾನ ಮಾಡ್ತೀನಿ ಅಂತ. ಅದಾದ ನಂತರ ತೀರ್ಮಾನ ಕೂಡ ಮಾಡಿದ್ರು, ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ ಒಂದು ತೀರ್ಮಾನ. ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೇಳೋದಾದರೆ, ರೀಸೆಂಟಾಗಿ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ಸ್ವಲ್ಪ ಜಗಳ ಕೂಡ ಮಾಡ್ಕೊಂಡಿದ್ರು, ನೀವು ನೋಡಿ ಹೇಳ್ತೀರಾ ಡ್ರೆಸ್ಸಿಂಗ್ ರೂಮಲ್ಲಿ ಏನೇನೆಲ್ಲ ಆಯಿತು ಅಂತ. ಮತ್ತೆ ಅದೇ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು, ಇಬ್ಬರ ಮಧ್ಯೆ ಈಗ ಕೂಡ ಇದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾರೆ.